ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ಅಣ್ಣವರ ಚಿತ್ರಗಳಲ್ಲಿ ಶೃಂಗಾರ ರಸ ನೋಡಿ ಇತ್ತೀಚೆಗೆ ನಾವು ಅಣ್ಣವರ ಜೊತೆ ಆರತಿ ಎನ್ನುವ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು ಆ ಸಂಚಿಕೆಯಲ್ಲಿ ಸಾಂದರ್ಭಿಕವಾಗಿ ರಾಜಾನನ್ನ ರಾಜ ಚಿತ್ರದಲ್ಲಿ ಸೆನ್ಸಾರ್ ಅವಕೃಪೆಯಿಂದಾಗಿ ಕಟ್ಟಿಗೆ ಒಳಗಾದಂಥ ಒಂದು ಹಾಡಿನ ಪ್ರಸ್ತಾಪವನ್ನು ಮಾಡಿದ್ವು ಅದು ಈ ಸರಣಿಯಲ್ಲಿ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಅನೇಕರು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಒಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ಎಲ್ಲ ಕಾಮೆಂಟ್ಗಳು ಒಂದಿಷ್ಟು ವಿಚಾರವನ್ನ ಹೊಂದಿದೆಯೇ ಹೊರತು ಯಾವುದೇ ರೀತಿಯಲ್ಲಿ ಪರಸ್ಪರ ಚಾಟವಾಗಲಿ ಅಥವಾ ಒಬ್ಬರ ಕಾಲನ್ನ ಒಬ್ಬರು ಎಳೆಯೋದಾಗ್ಲಿ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸೋದಾಗ್ಲಿ ಇದು ಯಾವುದನ್ನು ಮಾಡದೆ ಒಂದು ಆರೋಗ್ಯಕರವಾದ ಚರ್ಚೆಯನ್ನ ಹುಟ್ಟು ಹಾಕಿದ್ದೀರಿ ನೀವೆಲ್ಲರೂ ಸೇರಿ ಅದಕ್ಕೆ ನಿಮಗೆಲ್ಲರಿಗೂ ನಾವು ಅಭಾರಿಗಳಾಗಿದ್ದೀವಿ ನಮ್ಮ ವೀಕ್ಷಕರಾದ ಮಧು ಪಿ ಜಾಧವ್ ಹಾಗೂ ಶಿವಕುಮಾರ್ ಎನ್ನುವವರು ಈ ಒಂದು ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ ಇಂಥದ್ದೊಂದು ಗಂಭೀರವಾದ ಚರ್ಚೆಯನ್ನು ಹುಟ್ಟು ಹಾಕಿದ್ದಕ್ಕಾಗಿ ನಾವು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೀವಿ ಇಂಥದ್ದೊಂದು ಚರ್ಚೆ ನಡೆದಾಗ ಎಷ್ಟೋ ವಿಚಾರಗಳು ಹೊರಗೆ ಬರುತ್ತೆ ಇಲ್ಲಿ ಕೂಡ ಅನೇಕ ವಿಚಾರಗಳು ಹೊರಗೆ ಬಂದಿದೆ ಆ ಹಾಡಿನ ಚಿತ್ರೀಕರಣ ತುಂಬ ಒಂದು ರೊಮ್ಯಾನ್ಸ್ ರೀತಿಯಲ್ಲಿತ್ತು ಅಲ್ಲಿ ರಾಜ್ಕುಮಾರ್ ಅವರು ನಾಯಕಿಯ ಯಾವ ಯಾವುದೋ ಅಂಗಗಳನ್ನು ಸ್ಪರ್ಶ ಮಾಡ್ತಾರೆ ಜೊತೆಯಲ್ಲಿ ಎಲ್ಲೆಲ್ಲಿಗೋ ಮುತ್ತನ್ನು ಕೊಡ್ತಾರೆ ಹಾಗಾಗಿ ಆ ಹಾಡನ್ನ ಕಟ್ ಮಾಡಲಾಗಿತ್ತು ಅಂತ ತಿಳಿಸಿದ್ದಾರೆ ಅದಾದ ಮೇಲೆ ಅವರು ಇನ್ನೊಂದು ವಾಕ್ಯವನ್ನು ಹೇಳಿದ್ದಾರೆ ಹರಿಹರಪುರ ಮಂಜುನಾಥ್ ಅವರಿಗೆ ನಿರೂಪಕರಿಗೆ ಈ ವಿಚಾರ ಗೊತ್ತಿದೆ ಆದರೆ ರಾಜ್ಕುಮಾರ್ ಅವರ ಡೆಡಿಕೇಶನ್ ನಿಂದಾಗಿ ಅವರು ಈ ವಿಚಾರವನ್ನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ ಅವರ ಬೇರೆ ಎಲ್ಲ ವಿಚಾರಧಾರೆಗಳನ್ನ ನಾನು ಒಪ್ಕೋತೀನಿ ಆದರೆ ನಾನು ಆ ಹಾಡನ್ನು ಖಂಡಿತವಾಗಿಯೂ ಸೆನ್ಸಾರ್ನ ಅವಕೃಪೆಗೆ ಒಳಗಾದಂಥ ಆ ಅನ್ಕಟ್ ಹಾಡನ್ನು ನಾನು ನೋಡಿರಲಿಲ್ಲ ಅವರು ಈ ಚರ್ಚೆಯನ್ನು ಹುಟ್ಟು ಹಾಕಿದ್ದರಿಂದಾಗಿ ನಮ್ಮ ಸ್ನೇಹಿತರು ಸೇರಿದಂತೆ ನಾವೆಲ್ಲ ಆ ದೃಶ್ಯವನ್ನು ಹುಡುಕಿ ನೋಡಿದ್ವು ಯಾಕೆಂದರೆ ಅದು ಕಾಶಿನಾಥ್ ಅವರ ಪ್ರೇಯಸಿ ಪ್ರೀತಿಸುವ ಚಿತ್ರದಲ್ಲಿ ಒಂದು ಸನ್ನಿವೇಶದಲ್ಲಿ ಬಳಕೆಯಾಗಿದೆ ಅಂತ ಹೇಳಿದ್ರು ಅದನ್ನೆಲ್ಲ ಹುಡುಕಿ ಆ ಹಾಡನ್ನು ಮತ್ತೆ ನೋಡುವ ಒಂದು ಅವಕಾಶ ಬಂತು ಅದನ್ನು ನೋಡಿದಾಗ ನನಗೆ ಅನಿಸಿದ್ದು ಈ ಹೇಳಿಕೆಯಲ್ಲಿ ಯಾವುದೇ ಒಂದು ಕುರುಳಿಲ್ಲ ಅಂತ ಯಾಕೆಂದರೆ ಅವರು ಹೇಳಿರೋ ಪ್ರಕಾರ ಪ್ರೇಯಸಿ ಪ್ರೀತಿಸು ಚಿತ್ರದಲ್ಲಿ ಬಳಕೆಯಾಗಿರುವ ಆ ಹಾಡಿನ ತುಣುಕಿನಲ್ಲಿ ಕೂಡ ಕೆಲವು ಭಾಗಗಳು ಕತ್ತರಿ ಪ್ರಯೋಗಕ್ಕೆ ಒಳಗಾಗಿದೆ ಹಾಗಾಗಿ ನಾನು ಇದನ್ನ ಪ್ರೂಫ್ ಕೊಡೋದಕ್ಕೆ ಸಾಧ್ಯವಿಲ್ಲ ನಾನು ಯಾವ ಹೇಳಿಕೆಯನ್ನು ನೀಡಿದ್ದೀನೋ ಅದನ್ನ ಬ ಆದರೆ ಅದೆಲ್ಲವೂ ಆ ಹಾಡಿನಲ್ಲಿ ಇದೆ ಅಂತ ಹೇಳಿದ್ದಾರೆ ಆದರೆ ತಮಾಷೆ ಏನಪ್ಪಾ ಅಂದರೆ ಬೇರೊಂದು ಕಡೆಯಲ್ಲಿ ಅವರು ಹೇಳಿರುವ ಆ ಚಿತ್ರದಲ್ಲಿ ಕಟ್ ಮಾಡಿರುವ ಭಾಗಗಳು ಕೂಡ ನಮಗೆ ದೊರಕಿವೆ ಅವೆಲ್ಲವನ್ನೂ ಸೇರಿ ನಾವು ಪೂರ್ತಿಯಾಗಿ ಆ ಗೀತೆಯನ್ನು ನೋಡಿದ್ದೀವಿ ಆ ಗೀತೆಯನ್ನು ನೋಡಿದಾಗ ನಮಗೆ ಈ ಸಂಚಿಕೆಯನ್ನು ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಹಾಡನ್ನು ನೀವು ಪ್ರೇಯಸಿ ಪ್ರೀತಿಸುವ ಚಿತ್ರದಲ್ಲಿ ಒಂದಿಷ್ಟು ಭಾಗವನ್ನು ನೋಡಬಹುದು ಉಳಿದದ್ದನ್ನು ನೀವು ನೋಡಬೇಕು ಅಂದರೆ ತನುವು ಮನವು ರೈನ್ ವರ್ಷನ್ ಅಂತ ಹಾಕಿದ್ರೆ ನಿಮಗೆ ಯೂಟ್ಯೂಬ್ನಲ್ಲಿ ಅದು ಲಭ್ಯತೆ ಇದೆ ಈ ಪೂರ್ತಿ ಹಾಡನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ ಆ ರೀತಿಯಾದ ಯಾವುದೇ ಒಂದು ಅಶ್ಲೀಲತೆಯ ಸೋಂಕು ಅಲ್ಲಿ ಇರಲಿಲ್ಲ ಅಂತ ಯಾಕೆಂದ್ರೆ ಕಲಾವಿದರು ಹಾಡಿನ ಚಿತ್ರೀಕರಣದಲ್ಲಿ ಭಾಗವಹಿಸಿದಾಗ ಆ ಚಿತ್ರೀಕರಣಕ್ಕೆ ಏನು ಬೇಕೋ ಅದನ್ನು ಅಲ್ಲಿ ಮಾಡಿರ್ತಾರೆ ಹೊರ್ತುನೂ ನನ್ನ ಕೈ ಎಲ್ಲಿ ಹೋಗ್ತಾ ಇದೆ ನಾನು ಏನು ಮಾಡ್ತಾ ಇದ್ದೀನಿ ಈ ಪ್ರಜ್ಞೆ ಯಾವ ಕಲಾವಿದರಿಗೂ ಇರೋದಿಲ್ಲ ಯಾಕೆಂದರೆ ಆ ರೀತಿಯ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ಅವರು ಅಭಿನಯ ಮಾಡಿದ್ರೆ ಅದು ಆರ್ಟಿಫಿಷಿಯಲ್ ಅನಿಸುತ್ತೆ ಇನ್ನು ಈ ಹಾಡಿನ ವಿಶ್ಲೇಷಣೆಗೆ ಬಂದರೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಬೇಕಾಗತ್ತೆ ಯಾವುದೇ ಒಂದು ಚಿತ್ರ ಒಂದು ವಸ್ತು ಒಂದು ಸನ್ನಿವೇಶ ಒಂದು ದೃಶ್ಯ ಇವುಗಳ ಸೌಂದರ್ಯ ಹಾಗೂ ಅರ್ಥವಂತಿಕೆ ನೋಡುವವನ ಕಣ್ಣಲ್ಲಿರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಇದಕ್ಕೆ ಒಂದು ಸುಂದರವಾದ ಕಥೆ ನನಗೆ ನೆನಪಾಗ್ತಾ ಇದೆ ಒಬ್ಬ ಸನ್ಯಾಸಿ ತನ್ನ ಶಿಷ್ಯನೊಂದಿಗೆ ಹೋಗ್ತಾ ಇರ್ತಾನೆ ಮಾರ್ಗ ಮಧ್ಯದಲ್ಲಿ ಒಂದು ನದಿ ಅಡ್ಡ ಬರುತ್ತೆ ಆ ನದಿಯಲ್ಲಿ ಸ್ವಲ್ಪ ನೀರಿನ ಪ್ರವಾಹ ಹೆಚ್ಚಾಗಿರುತ್ತೆ ಅಲ್ಲಿ ಒಬ್ಬ ಹೆಣ್ಣುಮಗಳು ಸುಂದರವಾದ ಹೆಣ್ಣುಮಗಳು ವಯಸ್ಸಿಗೆ ಬಂದವಳು ಅವಳು ಆ ನದಿಯನ್ನು ದಾಟೋಕ್ಕಾಗದೆ ನಿಂತಿರ್ತಾಳೆ ಆಕೆ ಸ್ವಾಮೀಜಿಯಲ್ಲಿ ಕೇಳ್ಕೊತಾಳೆ ನನ್ನನ್ನು ನೀವು ದಯವಿಟ್ಟು ನದಿಯನ್ನು ದಾಟಿಸ್ತೀರಾ ಅಂತ ಆಯಿತು ಅಂತ ಹೇಳಿ ಸ್ವಾಮೀಜಿ ಆಕೆಯನ್ನು ಹೆಗಲ ಮೇಲೆ ಹೊತ್ಕೊಂಡು ಆ ನದಿಯನ್ನು ದಾಟಿಸ್ತಾನೆ ದಾಟಿಸಿದ ಮೇಲೆ ಇಳಿಸಿ ಮುಂದೆ ಹೋಗ್ತಾ ಇರ್ತಾನೆ ಸ್ವಲ್ಪ ದೂರ ಹೋಗುವವರೆಗೂ ಈ ಶಿಷ್ಯ ಇದಾನಲ್ಲ ಇವನು ಯಾವುದೇ ಮಾತನಾಡೋದಿಲ್ಲ ಒಂದು ರೀತಿಯಲ್ಲಿ ಸಿಟ್ಟಿನ ಮನೋಭಾವದಲ್ಲಿ ಇರ್ತಾನೆ ಅವನು ಯಾಕೆಂದರೆ ಒಬ್ಬ ವಯಸ್ಸಿಗೆ ಬಂದ ಹುಡುಗಿಯನ್ನು ಸರ್ವಸಂಗ ಪರಿತ್ಯಾಗಿಯಾದಂಥ ಸನ್ಯಾಸಿ ಹೆಗಲ ಮೇಲೆ ಹೊತ್ಕೊಂಡು ನದಿ ದಾಟಿಸಿದ್ರಲ್ಲ ಅವ್ರಿಗೇನು ಅನ್ನಿಸ್ಲಿಲ್ವಾ ಅನ್ನೋದು ಅವನ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ ಅದನ್ನೇ ಯೋಚನೆ ಮಾಡ್ತಾ ಬಹಳ ದೂರ ಹೋಗ್ತಾನೆ ಸ್ವಾಮೀಜಿಗೆ ಇದು ಗೊತ್ತಾಗುತ್ತೆ ಆದರೆ ಅವ್ರು ಏನೂ ಮಾತಾಡದೆ ಸುಮ್ಮನೆ ಇರ್ತಾರೆ ಕೊನೆಗೆ ಆ ಶಿಷ್ಯ ಕೇಳ್ತಾನೆ ಏನು ಸ್ವಾಮೀಜಿ ನೀವು ಸರ್ವಸಂಗ ಪರಿತ್ಯಾಗಿಗಳು ಆ ಯೌವನದ ಹುಡುಗಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ನಿಮಗೆ ಏನು ಅನ್ನಿಸ್ಲಿಲ್ವಾ ನಿಮ್ಗೆ ಯಾವುದೇ ಬಯಕೆ ಉಂಟಾಗ್ಲಿಲ್ವಾ ಅಂತ ಆಗ ಸನ್ಯಾಸಿ ನಸುನಕ್ಕು ಹೇಳ್ತಾರೆ ನೋಡಪ್ಪ ಆಕೆ ಅಸಹಾಯಕಳು ಅವಳನ್ನು ನದಿ ದಾಟಿಸ್ಬೇಕಾಗಿತ್ತು ನಾನು ದಾಟಿಸ್ದೆ ಅವಳನ್ನು ಅಲ್ಲೇ ಬಿಟ್ಟು ಬಂದೆ ನೀನು ಇನ್ನೂ ಅವಳನ್ನು ಹೊತ್ಕೊಂಡು ಬರ್ತಾ ಇದೆಯಲ್ಲ ಅಂತ ಇದೊಂದು ಸುಂದರವಾದ ಕಥೆ ಅಂದರೆ ನಾವು ಯಾವುದೇ ವಿಚಾರವನ್ನು ಎಷ್ಟು ಬೇಕೋ ಅಷ್ಟೇ ತಗೊಂಡು ಅಲ್ಲಿಗೆ ಬಿಟ್ಟರೆ ಅದು ನಮ್ಮನ್ನು ಕಾಡೋದನ್ನು ನಿಲ್ಲಿಸತ್ತೆ ಈ ರಾಜಾನನ್ನ ರಾಜ ಚಿತ್ರದ ತನುವು ಮನವು ಇಂದು ನಿಂದಾಗಿದೆ ಈ ಹಾಡು ಒಂದು ಶೃಂಗಾರ ಗೀತೆ ಅದನ್ನು ಮಳೆಯಲ್ಲಿ ನೆನೀತಾ ಹಾಡುವ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಅಂಗಾಂಗಗಳ ಪ್ರದರ್ಶನ ಅದರಲ್ಲಿದೆ ಖಂಡಿತವಾಗಿಯೂ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಮ್ಮ ವೀಕ್ಷಕರು ಹೇಳಿದ ಹಾಗೆ ರಾಜ್ಕುಮಾರ್ ಅವರ ಕೈ ನಾಯಕಿಯ ಅಂಗಾಂಗಗಳನ್ನು ಎಲ್ಲೆಲ್ಲೋ ಸ್ಪರ್ಶ ಮಾಡುತ್ತೆ ಹಾಗೂ ಅವರು ಯಾವ ಯಾವುದೋ ಸ್ಥಳಕ್ಕೆ ಚುಂಬನವನ್ನು ಕೊಡ್ತಾರೆ ಈ ರೀತಿಯಾದ ಯಾವುದೇ ಒಂದು ವೈಪರೀತ್ಯಗಳು ಆ ಹಾಡಿನಲ್ಲಿ ನಮಗೆ ಕಂಡು ಬರಲಿಲ್ಲ ನಮ್ಮ ರೀತಿಯಲ್ಲಿ ಅನೇಕರು ಆ ಹಾಡನ್ನು ಹುಡುಕಿ ನೋಡಿದ್ದಾರೆ ಅವರಿಗೆ ಕೂಡ ಈ ರೀತಿಯಾದ ಯಾವುದೇ ಒಂದು ವೈಪರೀತ್ಯವೂ ಕಂಡು ಬಂದಿಲ್ಲ ನೋಡಿ ರಾಜ್ಕುಮಾರ್ ಅವರು ಸರ್ವಸಂಗ ಪರಿತಿಯಾಗಿ ಅಂತ ನಾವು ಎಲ್ಲೂ ಹೇಳಿಲ್ಲ ಅಲ್ಲ ಸ್ವಾಮಿ ನಾವು ನೀವು ಎಲ್ಲರೂ ಸೇರಿ ಅವರಿಗೆ ರಸಿಕರ ರಾಜ ಅಂತ ಬಿರುದು ಕೊಟ್ಟಿದೀವಿ ನಾನು ಅವರನ್ನು ದಶರಸ ಸಾರ್ವಭೌಮ ಅಂತ ಕರೆದಿದ್ದೀನಿ ಹೀಗಿರುವಾಗ ನವರಸಗಳಲ್ಲಿ ಒಂದಾದ ಶೃಂಗಾರ ರಸವನ್ನು ಅವರು ಚಿತ್ರದಲ್ಲಿ ವ್ಯಕ್ತಪಡಿಸಲಿಲ್ಲ ಅಂತ ನಾವು ಖಂಡಿತವಾಗಲೂ ಹೇಳೋದಿಲ್ಲ ಅವರ ಅನೇಕ ಚಿತ್ರಗಳಲ್ಲಿ ಶೃಂಗಾರ ರಸದ ಅಭಿವ್ಯಕ್ತಿ ಇದೆ ಆದರೆ ಅದು ಯಾವತ್ತೂ ಪ್ರೇಕ್ಷಕನ ಒಂದು ಕೀಳು ಅಭಿರುಚಿಯನ್ನು ಕೆರಳಿಸುವ ಮಟ್ಟದಲ್ಲಿ ಯಾವ ಚಿತ್ರದಲ್ಲೂ ಇರಲಿಲ್ಲ ಅದನ್ನು ರಾಜ್ಕುಮಾರ್ ಅವರು ಯಾವತ್ತೂ ಮಾಡಲಿಲ್ಲ ನೋಡಿ ಅವರು ಚಿತ್ರರಂಗದಿಂದ ದೂರವಾದ ಮೇಲೆ ಕೂಡ ಅವರ ಮಕ್ಕಳ ಚಿತ್ರದಲ್ಲಿ ರಣರಂಗ ಚಿತ್ರದಲ್ಲಿ ತಾರಾ ಅವರ ಮೇಲೆ ಒಂದು ಗೀತೆಯ ಚಿತ್ರಣವಾಗಿರುತ್ತೆ ಅದನ್ನು ರಾಜ್ಕುಮಾರ್ ಅವರಿಗೆ ತೋರಿಸಿದಾಗ ಅವರು ಒಂದು ರೀತಿಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ನಾವು ಓದಿದ್ವು ನಮ್ಮ ಬ್ಯಾನರ್ನಿಂದ ತಯಾರಾಗುವಂಥ ಚಿತ್ರದಲ್ಲಿ ಈ ರೀತಿಯ ಒಂದು ಎಕ್ಸ್ಪೋಜರ್ ಬೇಡವಾಗಿತ್ತು ಅಂತ ರಾಜ್ಕುಮಾರ್ ಅವರು ಬೇಸರದಿಂದ ಹೇಳಿದ್ರು ಅಂತ ಅವತ್ತು ವರದಿಯಾಗಿತ್ತು ತಮ್ಮ ಮಕ್ಕಳ ಚಿತ್ರದಲ್ಲೇ ಈ ರೀತಿಯ ದೃಶ್ಯವನ್ನು ಬೇಡ ಅಂತ ಹೇಳಿರುವವರು ತಮ್ಮ ಚಿತ್ರಗಳಲ್ಲಿ ಇಂಥ ದೃಶ್ಯಗಳನ್ನು ಇಟ್ಟಿದ್ದರು ಅಂತ ನಾವು ಹೇಳೋದಕ್ಕೆ ಖಂಡಿತವಾಗಲು ಸಾಧ್ಯವಿಲ್ಲ ನೋಡಿ ಈಗಾಗಲೇ ನಾವು ಅಣ್ಣವರ ಬಗೆಗಿನ ತಪ್ಪು ಮಾಹಿತಿಗಳು ಅನ್ನುವ ಒಂದು ಸಂಚಿಕೆಯಲ್ಲಿ ರಾಜ್ಕುಮಾರ್ ಅವರ ಕುರಿತಂತೆ ಏನೆಲ್ಲ ತಪ್ಪು ಮಾಹಿತಿಗಳು ಹರಿದಾಡ್ತಾ ಇದೆಯೋ ಅದೆಲ್ಲವನ್ನು ನಿಮ್ಮ ಮುಂದೆ ಹೇಳಿದ್ದೀವಿ ಯಾವುದೇ ತಪ್ಪು ಮಾಹಿತಿಗಳನ್ನು ರಾಜ್ಕುಮಾರ್ ಅವರ ಬಗ್ಗೆ ಹರಡೋದು ಬೇಡ ಅವರು ಏನು ಮಾಡಿದಾರೋ ಅದು ಇತಿಹಾಸ ಅದು ನಮ್ಮ ಕಣ್ಣು ಮುಂದೆ ಇದೆ ಅದನ್ನು ನಾವು ನೀವು ಅಳಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಅದರಲ್ಲಿ ಏನಿದೆ ಅನ್ನೋದನ್ನು ನಿಜವಾಗಿ ಅರಿತುಕೊಳ್ಳಬೇಕಾದಂಥ ಅಗತ್ಯ ಇದೆ ಅದನ್ನು ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ನೋಡಿ ಬಹಳ ವರ್ಷಗಳ ಹಿಂದೆ ಕನ್ಯಾ ರತ್ನ ಅಂತ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ರಾಜ್ಕುಮಾರ್ ಅವರು ಅದರಲ್ಲಿ ನಾಯಕರು ಲೀಲಾವತಿ ಅವರು ನಾಯಕಿ ಅಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಯೋಜನೆಯಲ್ಲಿ ಒಂದು ಸುಂದರವಾದ ಹಾಡಿದೆ ಅಹಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈಸವಿ ಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಈ ಹಾಡು ಕುರಾಸಿಯವರ ರಚನೆ ಅವತ್ತಿನ ಕಾಲಕ್ಕೆ ವಿಮರ್ಶಕರು ಈ ಹಾಡನ್ನೇ ಸಭ್ಯತೆಯ ಎಲ್ಲೇ ಮೀರಿತ್ತು ಅಂತ ಬರೆದರು ಅದು ಕಾಲದ ಮಹಿಮೆ ಅಷ್ಟೇ ವಾಸ್ತವವಾಗಿ ಕನ್ನಡದಲ್ಲಿ ಒಂದು ಈ ಫಾಸ್ಟ್ ರಿದಮ್ನ ಹಾಡು ಕೇಳಿ ಬಂದಿದ್ದು ಅದೇ ಮೊದಲ ಬಾರಿಗೆ ಅಲ್ಲಿಯವರೆಗೂ ಸುಶ್ರಾವ್ಯವಾದಂಥ ಒಂದು ನಿಧಾನಗತಿಯ ಹಾಡುಗಳೇ ಕನ್ನಡದಲ್ಲಿ ಮಧುರ ಗೀತೆಗಳಾಗಿದ್ವು ಈ ಗೀತೆಯಿಂದ ಒಂದು ಸ್ಪೀಡ್ ಗೀತೆ ಕನ್ನಡಕ್ಕೆ ದೊರಕಿದ ಹಾಗಾಯಿತು ಇಷ್ಟಾದರೂ ಕೂಡ ನೀವು ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅವರ ಎಲ್ಲ ಚಿತ್ರಗಳನ್ನು ನೋಡಿದ್ರೆ ಅವರು ಅಭಿನಯಿಸದೇ ಇರುವ ದೃಶ್ಯಗಳಲ್ಲಿ ಕೂಡ ಅಶ್ಲೀಲತೆಯನ್ನು ನೋಡೋದು ಬಹಳ ಅಪರೂಪ ಇಲ್ಲವೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಅವತ್ತಿನ ಕಾಲಕ್ಕೆ ಈ ಪಾಸಿಟಿವ್ ನೆಗೆಟಿವ್ ರೀಲ್ಗಳಿದ್ದಂಥ ಕಾಲ ರಾಜ್ಕುಮಾರ್ ಅವರು ಮದ್ರಾಸ್ನಲ್ಲಿ ನಿರಂತರವಾಗಿ ಚಿತ್ರಗಳ ಅಭಿನಯದಲ್ಲಿ ತೊಡಗಿಕೊಂಡಿದ್ದರು ಹಾಗಾಗಿ ಎಷ್ಟೋ ಚಿತ್ರಗಳು ಅವರ ಚಿತ್ರಗಳು ವರ್ಷಕ್ಕೆ ಹದಿನೈದು ಹದಿನಾರು ಚಿತ್ರಗಳು ಬಿಡಿಗೆ ಬಿಡುಗಡೆ ಆಗಿದ್ದುಂಟು ಅಂಥ ಸಂದರ್ಭದಲ್ಲಿ ತಮ್ಮ ಚಿತ್ರಗಳನ್ನೇ ತಾವು ಅವರು ನೋಡೋಕಾಗ್ತಾ ಇರಲಿಲ್ಲ ಆಗ ಡಬ್ಬಿಂಗ್ ಸಂದರ್ಭದಲ್ಲಿ ಮಾತ್ರ ತಮ್ಮ ಸನ್ನಿವೇಶಗಳ ಇರುವಂಥ ಒಂದು ಭಾಗವನ್ನು ಮಾತ್ರ ಅವರು ನೋಡೋದಕ್ಕೆ ಸಾಧ್ಯವಿತ್ತೇ ಹೊರತು ಬೇರೆ ಭಾಗಗಳನ್ನೆಲ್ಲ ಇವತ್ತಿನ ಹಾಗೆ ಮಾನಿಟರ್ನಲ್ಲಿ ಪದೇ ಪದೇ ನೋಡುವಂಥ ಒಂದು ಸೌಲಭ್ಯ ಇರಲಿಲ್ಲ ಹೀಗಾಗಿ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಅವರು ಇಲ್ಲದ ಸನ್ನಿವೇಶಗಳಲ್ಲಿ ಯಾವ ರೀತಿಯ ಒಂದು ಅಭಿವ್ಯಕ್ತಿ ವ್ಯಕ್ತವಾಗ್ತಾ ಇತ್ತು ಅನ್ನೋದು ರಾಜ್ಕುಮಾರ್ ಅವರಿಗೆ ಖಂಡಿತವಾಗಿಯೂ ಗೊತ್ತಿರಲಿಲ್ಲ ಇಷ್ಟಾಗಿ ಕೂಡ ಅವರ ಚಿತ್ರಗಳಲ್ಲಿ ಅಂಥ ದೃಶ್ಯಗಳಲ್ಲಿ ನೀವು ಈ ಆಕ್ಷೇಪಾರ್ಹವಾದಂಥ ಯಾವುದೇ ದೃಶ್ಯವನ್ನು ನೋಡೋದು ಬಹಳ ಅಪರೂಪ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಆಗಲೇ ಹೇಳಿದ ಹಾಗೆ ರಾಜ್ಕುಮಾರ್ ಅವರನ್ನು ನಾವು ರಸಿಕರ ರಾಜ ಅಂತಲೇ ಕರೆದಿದ್ದೀವಿ ಅವರ ಎಷ್ಟೋ ಚಿತ್ರಗಳಲ್ಲಿ ಒಂದು ರಸಿಕತೆ ತುಂಬಿದಂಥ ಹಾಡುಗಳನ್ನು ನಾವು ನೋಡಬಹುದು ಅವುಗಳನ್ನು ಮಾದಕ ಗೀತೆಗಳು ಅಂತ ಕರಿಬಹುದು ಶೃಂಗಾರ ರಸವನ್ನು ಹೊರಹೊಮ್ಮಿಸುವಂಥ ಗೀತೆಗಳು ಅಂತ ಬೇಕಾದರೆ ಕರಿಬೋದು ಆದರೆ ಅವು ಯಾವುವು ಕಾಮವನ್ನು ಕೆರಳಿಸುವಂಥ ಹಾಡುಗಳು ಖಂಡಿತವಾಗಲೂ ಅಲ್ಲ ನೋಡಿ ಕೆರಳಿದ ಸಿಂಹ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಮೇಲೆ ಒಂದು ಹಾಡು ಚಿತ್ರೀಕರಣ ಆಗಿದೆ ಏನೋ ಮೋಹ ಏಕೋ ದ ಸುಡುತಿದೇವಿರಹ ಬಯಸಿ ಸನಿಹ ಇದು ಆ ಗೀತೆ ಇಲ್ಲಿ ಕೂಡ ಸಾಕಷ್ಟು ಶೃಂಗಾರ ರಸವನ್ನು ನಾವು ನೋಡಬಹುದು ಇನ್ನು ಎರಡು ಕನಸು ಒಂದು ಕ್ಲಾಸಿಕ್ ಚಿತ್ರ ಅಲ್ಲಿ ಕೂಡ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಮೇಲೆ ಒಂದು ಶೃಂಗಾರ ಗೀತೆ ಚಿತ್ರೀಕರಣ ಆಗಿದೆ ತಂ ನಂ ತಂ ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ ಓ ಸೋತಿದೆ ಹೀಗೆ ಆರಂಭವಾಗುವ ಆ ಗೀತೆಯಲ್ಲಿ ಕೂಡ ನಾವು ಶೃಂಗಾರ ರಸವನ್ನು ನೋಡಬಹುದು ಇದು ರಾಜನ್ನಾಗೇಂದ್ರ ಅವರ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂಥ ಒಂದು ಮಧುರ ಗೀತೆಯಾಗಿ ಇವತ್ತಿಗೂ ನೆನಪಲ್ಲಿ ಉಳಿದಿದೆ ಒಂದು ಕಾಲದಲ್ಲಿ ಯುವ ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸುವಂತೆ ಮಾಡಿದ ಚಿತ್ರ ನಾನಿನ್ನ ಮರೆಯಲಾರೆ ಈಶ್ವರಿ ಪ್ರೊಡಕ್ಷನ್ಸ್ನವರ ಈ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಅವರ ತಾರಾಗಣ ಇಲ್ಲಿ ಕೂಡ ಒಂದು ಶೃಂಗಾರ ಗೀತೆ ಬಳಕೆಯಾಗಿದೆ ನನ್ನಾಸೆಯ ಹೂವೇ ಬೆಳದಿಂಗಳಾ ಚಲುವೆ ನಿನ್ನೊಲವಿಗೆ ಸೋತೆನೂ ನಾ ಈ ಗೀತ ಕೂಡ ಸಾಕಷ್ಟು ಶೃಂಗಾರಮಯವಾಗಿರೋದನ್ನು ನಾವು ನೋಡಬಹುದು ನೋಡಿ ಇದು ಯಾವುದೇ ರೀತಿಯ ಅಶ್ಲೀಲತೆಯ ಸೋಂಕಿಲ್ಲದಂಥ ರಾಜ್ಕುಮಾರ್ ಅವರ ಶೃಂಗಾರ ಗೀತೆಗಳು ಆದರೂ ಕೂಡ ನಾನಿನ್ನ ಮರೆಯಲಾರೆ ಚಿತ್ರದ ಈ ಗೀತೆಯ ಚಿತ್ರೀಕರಣ ನಡೀತಾ ಇದ್ದಾಗ ಶಿವಣ್ಣ ಹಾಗೂ ರವಿಚಂದ್ರನ್ ಅವರು ಚಿಕ್ಕ ಹುಡುಗರು ರವಿಚಂದ್ರನ್ ಅವರು ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಈ ಗೀತೆಯ ಚಿತ್ರೀಕರಣದ ಸಂದರ್ಭದಲ್ಲಿ ನಮ್ಮನ್ನು ಸೆಟ್ಟೊಳಗಡೆ ಬಿಡ್ತಾ ಇರಲಿಲ್ಲ ಅಂತ ಅಂದರೆ ಇದನ್ನು ಕೂಡ ಒಂದು ಗಂಭೀರವಾಗಿ ಪರಿಗಣಿಸಿ ಚಿತ್ರೀಕರಣ ಮಾಡ್ತಾ ಇದ್ರು ಇನ್ನು ರಾಜ್ಕುಮಾರ್ ಹಾಗೂ ಭಾರತಿಯವರ ಪ್ರಣಯ ದೃಶ್ಯಗಳು ಎಷ್ಟು ಜನಜನಿತವಾಗಿದ್ವು ಅಂದರೆ ಭಾರತೀಯವರು ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಆ ದೃಶ್ಯಗಳ ಚಿತ್ರೀಕರಣ ನಡೀತಾ ಇದ್ದಾಗ ನಿರ್ದೇಶಕರು ಕಟ್ಟು ಹೇಳೋದನ್ನೇ ಮರ್ತು ಬಿಡ್ತಾ ಇದ್ರಂತೆ ಯಾಕೆಂದರೆ ನಿಜವಾದ ಗಂಡ ಹೆಂಡತಿಯರು ಮನೆಯಲ್ಲಿ ಸರಸವಾಡುವ ರೀತಿಯಲ್ಲಿ ಆ ಸನ್ನಿವೇಶಗಳು ಇರ್ತಾ ಇದ್ವು ಯಾವುದೇ ಒಂದು ಅಶ್ಲೀಲತೆಯ ಸೋಂಕು ಅಲ್ಲಿ ಇರಲಿಲ್ಲ ಅಂತ ರಾಜ್ಕುಮಾರ್ ಅವರಿಗೆ ಜಯಂತಿ ಆಗಲಿ ಬಿ ಸರೋಜಾದೇವಿಯವರಾಗಲಿ ಭಾರತೀಯವರಾಗಲಿ ಲೀಲಾವತಿ ಅವರಾಗಲಿ ಯಾರೇ ನಾಯಕಿಯರಾಗಿರಲಿ ಸಾಂಸಾರಿಕ ಚಿತ್ರಗಳಲ್ಲಿ ಐತಿಹಾಸಿಕ ಚಿತ್ರಗಳಲ್ಲಿ ಜಾನಪದ ಚಿತ್ರಗಳಲ್ಲಿ ಎಲ್ಲ ಚಿತ್ರಗಳಲ್ಲೂ ಶೃಂಗಾರ ರಸಕ್ಕೆ ಆದ್ಯತೆ ಇತ್ತು ಅಲ್ಲಿ ಮಧುರವಾದ ಗೀತೆಗಳಿರ್ತಾ ಇದ್ವು ಒಂದು ಚೇತೋಹಾರಿಯಾದಂಥ ಚಿತ್ರಣ ಅಲ್ಲಿ ಇರ್ತಾ ಇತ್ತೆ ಹೊರತು ಪ್ರೇಕ್ಷಕರಲ್ಲಿ ಕೀಳು ಅಭಿರುಚಿಯನ್ನು ಹುಟ್ಟು ಹಾಕುವಂಥ ಪರಿಣಾಮವನ್ನು ಬೀರುವಂಥ ಯಾವುದೇ ದೃಶ್ಯಗಳು ಅಲ್ಲಿ ಇರ್ತಾ ಇರಲಿಲ್ಲ ನೋಡಿ ಹಸಿವು ಕಾಮ ಹಾಗೂ ನಿದ್ರೆ ಇವು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಈ ಕಾಮವನ್ನು ಯಾವುದೇ ರೀತಿಯಲ್ಲೂ ಬಹಿರಂಗವಾಗಿ ಒಂದು ಸಾರ್ವಜನಿಕವಾಗಿ ಬಳಸಿಕೊಳ್ಳಬಾರದು ಅನ್ನುವ ಕಾರಣಕ್ಕೆ ಮನುಷ್ಯ ನಾಗರಿಕನಾಗ್ತಾ ಹೋಗ್ತಾ ಇದ್ದ ಹಾಗೆ ಒಂದು ಸುಂದರವಾದ ವ್ಯವಸ್ಥೆಯನ್ನು ಮಾಡ್ಕೋತಾನೆ ಆ ವ್ಯವಸ್ಥೆಯ ಹೆಸರೇ ಕುಟುಂಬ ಈ ಕೌಟುಂಬಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಅನೇಕ ಸಂದೇಶಗಳು ದೃಶ್ಯಗಳು ಸನ್ನಿವೇಶಗಳು ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಇರ್ತಾ ಇತ್ತು ನೋಡಿ ಒಂದು ಹಾಡಿನ ಸನ್ನಿವೇಶವನ್ನು ಚಿತ್ರೀಕರಣ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ಆ ರಂಗದಲ್ಲಿ ಇರೋರಿಗೆ ಗೊತ್ತಿದೆ ಸುತ್ತಮುತ್ತ ನೂರಾರು ಜನ ಇರ್ತಾರೆ ಲೈಟ್ ಬಾಯ್ಸ್ ಇರ್ತಾರೆ ಕ್ಯಾಮ್ರಾಮನ್ ಇರ್ತಾರೆ ಅವರ ಸಹಾಯಕರು ಇರ್ತಾರೆ ನಿರ್ದೇಶಕರು ಇರ್ತಾರೆ ಅವರ ಸಹಾಯಕರು ಇರ್ತಾರೆ ಇಷ್ಟೊಂದು ಜನರೆಲ್ಲ ತಮ್ಮ ಮೇಲೆ ದೃಷ್ಟಿ ನೆಟ್ಟಿರುವಾಗ ನಾಯಕ ನಾಯಕಿಯರು ಭಾವನೆಗಳನ್ನು ವ್ಯಕ್ತಪಡಿಸಿ ಅಲ್ಲಿ ಅಭಿನಯಿಸಬೇಕಾಗತ್ತೆ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವರ ಮನಸ್ಸಿನಲ್ಲಿ ಕೆಲಸವನ್ನು ನಾವು ಶ್ರೇಷ್ಠವಾಗಿ ಮಾಡಿ ಮುಗಿಸಬೇಕು ಅನ್ನುವ ಭಾವನೆ ಇರುತ್ತೆ ಹೊರತು ಬೇರೆ ಯಾವುದೇ ರೀತಿಯ ಕೀಳು ಕಾಮನೆಗಳು ಅವರಲ್ಲಿ ಇರೋದಿಲ್ಲ ಹೀಗಿರುವಾಗ ಅಂಥ ಹಾಡುಗಳನ್ನು ನೋಡಿ ನಾವು ಕೂಡ ಅಂಥ ಕಾಮನೆಗಳನ್ನು ಹುಟ್ಟು ಹಾಕಿಕೊಳ್ಳೋದು ಬೇಡ ಅಂತ ಹೇಳಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ